ಜಾಸ್ತಿ ಅಂದ್ರೆ ಒಂದು 20 ಲಕ್ಷ ಆದ್ರೆ ನಮ್ಮ ರಾಮ್ಪುರ ಗ್ರಾಮದಲ್ಲಿ ದಲಿತ ಸಮಾಜದವ್ರು ಬಹಳ ಜನ ಇದ್ದಾರೆ ಅಂತ ಹೇಳಿ ಮತ್ತೆ ಅವ್ರು ಇನ್ನೂ ದೊಡ್ಡದಾಗಬೇಕು ಅಂತ ಹೇಳಿ ಕೇಳಿದ್ರಿಂದ ನಾವು ವಿಶೇಷವಾಗಿ ಅದನ್ನು ಪರಿಗಣಿಸಿ ನಾವೀಗಾಗಲೇ 32 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ದೀವಿ. ನಾನು ಬಹುಶಃ 40-45 ಲಕ್ಷದಲ್ಲಿ ಮುಗ್ದೋಗುತ್ತೆ ಅಂತ ಅನ್ಕೊಂಡಿದ್ದೆ. ಈಗ ಮತ್ತೆ 5 ಲಕ್ಷ ಹಾಕಿದ್ದೀನಿ. ಬಟ್ ನಾವು ಅನ್ಕೊಂಡಿದ್ಕಿಂತ ಇನ್ನೂ ಹೆಚ್ಚಿನ ಹಣ ಖರ್ಚಾಗ್ತಾ ಇದೆ. ಇನ್ನೂ 25 ಲಕ್ಷ ಬೇಕು ಅಂತ ಹೇಳಿ ಲ್ಯಾಂಡ್ ಆರ್ಮಿಯವರು ಹೇಳ್ತಿದ್ದಾರೆ. ಈಗ ನಿಮ್ಗೆ ಗೊತ್ತಿರೋ ಹಂಗೆ ಎಲೆಕ್ಷನ್ ಹತ್ತಿರ ಬರ್ತಿದೆ, ಇನ್ನೊಂದು 5 ತಿಂಗಳಿದೆ. ಇನ್ನು 5 ತಿಂಗಳಲ್ಲಿ ಅನುದಾನ ತರೋದು ಭಾಳ ಕಷ್ಟ ಆಗುತ್ತೆ. ಆದರೂ ಕೂಡ ನಾನು ಬರೀತೀನಿ, 5 ಲಕ್ಷ ಈಗಾಗಲೇ ಹಾಕಿದ್ದೀನಿ. ಇನ್ನೂ ಹೆಚ್ಚಿನ ಅನುದಾನ ತಂದು ಮುಗಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತಂದರೆ ಎಲೆಕ್ಷನ್ ಆದಮೇಲೆ ಖಂಡಿತ ನಾವೇ ಬರ್ತೀವಿ, ಒಟ್ಟಿಗೆ ಆವಾಗ ಇದಕ್ಕೆ ಎಷ್ಟು ಹಣ ಬೇಕು ಅನುದಾನ ಪೂರ್ತಿ ಮುಗಿಸೋಕ್ಕೆ ಹಾಕಿಸ್ಕೊಟ್ಬಿಟ್ಟು ಅದು ಮುಗಿಸ್ತೀವಿ. ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ, ರಾಮ್ಪುರ, ಕೆಂಬಾಲು, ಅಹಲ್ಯ, ಬಿದ್ರುಗೂಡು, ಇಷ್ಟು ಹಳ್ಳಿಗಳಿಗೆ ಹೋಗಿ ನಾವು ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ದೀವಿ, ಮತ್ತು ಕೆಲವು ಕಾಮಗಾರಿಗಳಿಗೆ ಗುತ್ತಿಗೆ ಪೂಜೆ ಉದ್ಘಾಟನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ರಾಮಪುರ ಗ್ರಾಮದಲ್ಲಿ ಇವತ್ತು ಬಂದಿದ್ದೀವಿ, ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಅಂತ ಕೇಳಿದ್ರು. ನಾವು ಅದಕ್ಕೆ ಅನುದಾನ ಹಾಕಿದ್ವಿ, 32 ಲಕ್ಷ. 32 ಲಕ್ಷದಲ್ಲಿ ಇಷ್ಟು ನಿರ್ಮಾಣ ಆಗಿದೆ, ಇನ್ನೂ ಒಂದಷ್ಟು ಅನುದಾನ ಬೇಕು ಅಂತ ಹೇಳಿದ್ದಾರೆ. ಮತ್ತು ರಾಮಪುರ ಗ್ರಾಮದಲ್ಲಿ ಸಾಮಾನ್ಯ ಬೀದಿಗೆ ಅಂತೇಳಿ 50 ಲಕ್ಷ ರೂಪಾಯಿ ಕಾಮಗಾರಿಗೆ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಅದಕ್ಕೂ ಕೂಡ ನಾವು ಗುತ್ತಿಗೆ ಪೂಜೆ ಮಾಡಿದ್ವಿ. ಹಾಗೆ ಬೇರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ಜನಸಂಪರ್ಕ ನಡೆಸ್ತಾರೆ. ಸರ್, ಕೋಲಾರದಲ್ಲಿ ಕೊರೋನಾದಲ್ಲಿ ನೀವೇ ಕಂಟಿನ್ಯೂ ಆಗ್ತೀರಾ ಅಲ್ಲ, ಈಗಲೇ ಯಾರು ಚುನಾವಣೆಯಲ್ಲಿ ಯಾರು ನಿಲ್ತಾರೆ ಅನ್ನೋದ್ರ ಬಗ್ಗೆ ಇಷ್ಟೊಂದು ಮಾತುಗಳು ತಲೆ ಕೆಡಿಸ್ಕೊಳ್ತಾ ಇದ್ದಾವೆ. ಯಾಕೆ ಅಂತಂದರೆ ಚುನಾವಣೆ ನನ್ನ ಪ್ರಕಾರ ಶೆಡ್ಯೂಲ್ ಪ್ರಕಾರ ನಡೆದ್ರೆ ಏಪ್ರಿಲ್ ಅಥವಾ ಮೇಲ್ ನಡೆಯುತ್ತೆ. ಸೊ ಮಾರ್ಚ್ ತನಕ ಟೈಮ್ ಇರುತ್ತೆ. ಹಾಗಾಗಿ ಅವರು ನಾಮಪತ್ರಗಳನ್ನು ಸಲ್ಲಿಸೋದಕ್ಕೆ ಯಾವಾಗ ಅವ್ರು ಕರೀತಾರೆ ಆವಾಗ ಡಿಸೈಡ್ ಆಗುತ್ತೆ ಅಭ್ಯರ್ಥಿಗಳದಕ್ಕೆ. ಈಗಲೇ ನಾವು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದಲ್ಲಿ ದೊಡ್ಡ ನಾಯಕರು, ಎಷ್ಟೋ ಜನ ಕ್ಷೇತ್ರಗಳಲ್ಲಿ ಅವ್ರನ್ನ ಕರೀತಿದ್ದಾರೆ. ಕೋಲಾರದಲ್ಲೂ ಕರೀತಿದ್ದಾರೆ, ವರ್ಣಾ ಕ್ಷೇತ್ರದಲ್ಲೂ ನಾವು ಕೂಡ ಕರೀತಿದ್ದೀವಿ. ಹಾಗಾಗಿ ಅವ್ರು ಸಮಯ ಬಂದಾಗ ಸೂಕ್ತ ನಿರ್ಧಾರ ತೊಗೊಂಡು ಹೋಗ್ತಾರೆ. ಈಗ ನಿನ್ನೆ ಮೊನ್ನೆ ಕೋಲಾರಕ್ಕೆ ಹೋಗಿದ್ದಾರೆ, ಅಲ್ಲೂ ಕೂಡ ಅಲ್ಲಿನ ಕಾರ್ಯಕರ್ತರು ನಾಯಕರುಗಳೆಲ್ಲ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸೂಕ್ತ ಸಮಯ ಬಂದಾಗ ಅವ್ರ ನಿರ್ಧಾರ ಅಂದೇವರು ಆ ರೀತಿ ಸಂತೋಷ್ ಅವ್ರು ಎಲ್ಲಿ ನಿಂತ್ಕೊಂಡ್ರು ಕೂಡ ನಮ್ಮ ಪಕ್ಷದವರು ನಾವು ಕಾರ್ಯಕರ್ತರಿಗೆ ಅವ್ರಿಗೆ ದುಡಿಯೋಕೆ ನಾವು ತಯಾರಿದ್ದೀವಿ. ಅವ್ರಿಗೆ ಬರೀ ಧ್ವಂಸದ ರಾಜಕೀಯನೇ ಅಷ್ಟೇ ಗೊತ್ತು, ಎಲ್ಲಾನು ಹಾಳು ಮಾಡಿ ಗೊತ್ತೇ ಹೊರತು ಯಾವುದು ಕಟ್ಟಿ ಗೊತ್ತಿಲ್ಲ ಅವ್ರಿಗೆ. ಟಿಪ್ಪು ಪ್ರತಿಮೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಯಾಕೆ ಅವ್ರಿಗೆ ಇದಾಗಬೇಕು? ಯಾಕಂದ್ರೆ ಟಿಪ್ಪು ಅವರು ಮೈಸೂರು ಸಂಸ್ಥಾನದ ರಾಜರಾಗಿ ಅವಾಗ ನಮ್ಮ ಕನ್ನಡಿಗರಿಗೋಸ್ಕರ ಮತ್ತು ನಮ್ಮ ಭಾರತೀಯರಿಗೋಸ್ಕರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ವೀರ. ಅವರ ಸ್ಟ್ಯಾಚ್ಯೂನ ಪ್ರತಿಮೆನ ಇವ್ರು ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ರೆ ಇವರೆಂಥ ನಾಡದ್ರೋಹಿಗಳು ಅಂತ ಗೊತ್ತಾಗುತ್ತೆ. ಹಾಗಾಗಿ ವಿಧ್ವಂಸಕ ಕೃತ್ಯಗಳನ್ನೇ ಮಾಡೋರು ಬುದ್ಧಿ ಅವರು ಅದನ್ನು ತೋರಿಸ್ತಾರೆ. ಆದರೆ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲರನ್ನೂ ಕೂಡಿಸುವಂಥ, ಎಲ್ಲರನ್ನೂ ಒಗ್ಗಟ್ಟು ಮಾಡುವಂಥ ರಾಜಕೀಯ ಮಾಡುವಂಥವ್ರು. ಹಾಗಾಗಿ ಅವರು ಧ್ವಂಸ ಮಾಡೋಕ್ಕೆ ಬಂದರೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ.